ಗುರು ಮಾತಾಡಿದ್ರು ಅಷ್ಟ ಅದನ್ನ ತೋರಿಸ್ತೀನಿ ಏನಂತ ಮಾತ ಹೇಳಕತ್ತಾರ. ನಂದನ್ನು ವಾದ ಏನಿತ್ತಪ್ಪ ಅಂದ್ರೆ ಪ್ರಥಮದಲ್ಲಿ ಏನ್ರಿಪ್ಪ ವಾದ, ಯಾವಾಗ ಹುರಿಜಂತಿಗೆ ಅಮೋಸಿದ್ದನ ಸಂಪತ್ತಿ ಮ್ಯಾಗ ಹಾಡಕ್ ಬರಂಗಿಲ್ಲ, ಹೌದ ಅವರು ಅಮೋಸಿದ್ದನ ಸಂಪತ್ತಿ ಮ್ಯಾಗ ಎಲ್ಲ ಹುರಿಜಂತಿಗೆ ಹಾಡಕ್ ಬರೋರಿಗೆ ಬರುವವರಿಗೆ ನಾವು ಯಾರು ಮಾಳಿಂಗ್ರನ್ ಮಠ ಮನೆಯವರು ಎಲ್ಲಿ ಅರಕೆರೆ ಹೋಗಲು ಬೇಡಪ್ಪಲ್ಲಿ ನಾವು ಎಲ್ಲ ಮಾಳಿಂಗ್ರನ್ ಮಠ ಮನೆ ಮ್ಯಾಳ್ಗಳು ತಿರುಗಾಡಿ ಹೇಳಿದೀವಿ. ಏನ್ ಹೇಳಿದಿಪ್ಪ ಅಂದ್ರೆ ಹಂಗ ಮಾಳಿಂಗ್ರನ್ ಮಠ ಮನೆ ಮ್ಯಾಳ್ಗಳು ಎಲ್ಲಾನು ಇದಕ್ಕ ಅರಕೆರೆ ಹೋಗ್ತಾವಲ್ಲ ಹಂಗ ಅವರು ಹುರಿಜಂತಿಗೆ ಬಂದು ಹಾಡ್ತಾನ ಅನ್ನೋನಿಗೆ ನಾವು ಯಾರೋ ಅರಕೆರೆ ಹೋಗೋದು ಬೇಡ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ವಿ ನಾವು. ಎಲ್ಲರಿಗೂ ಹೇಳಿದ ಮ್ಯಾಲ ಮತ್ತೂ ಎಂಟಿ ಮಂದಿ ಏನ್ ಅನ್ನಕತ್ರು ಬರೇ ತಿರುಗಾಡಿ ಹೇಳಿದಾಯ್ತು ಹೇಳದೆ ಆಯ್ತು ಬರೇ ಇದ್ರ ಬಗ್ಗೆ ಒಂದು ಮೀಟಿಂಗ್ ತೋರಿ ಅಂದಾಗ ರಿಜೆಂಟ್ ಅವ್ರನ್ನ ಕರೆಸ್ಕೊಂಡು ಎಂಟಿ ಮಠ ಮನೆಯವ್ರನ್ನ ಕರೆಸ್ಕೊಂಡು ಕರೆಸಿಕೊಂಡು ಹೇಳಿಪ್ಪ ಅಂದ್ರೆ ಬಿಜ್ಜರಿಗೆ ಬುಲಾರಿಸಿದ್ರ ಮಠದೊಳಗೆ ಮೀಟಿಂಗ್ ತಗೊಂಡ್ರು. ಅಲ್ಲಿ ಮೀಟಿಂಗ್ ತಗೊಂಡಾಗ ಅಲ್ಲೇನು ಹೇಳಿದ್ರಪ್ಪ ಅಂದ್ರೆ ಮಾತ ಏನ್ ಹೇಳಿದ್ರಿಪ್ಪ ಮಾತ ಎಷ್ಟೋ ಮಾಡಿದ್ರೆ ಮೇಳಗಳಲ್ಲಿ ಹೋಗುವಂತದ್ದು ಕ್ಯಾನ್ಸಲ್ ಮಾಡ್ಯಾವ ಮಾಡಿದ್ರೆ ಕೂಡ ಅನ್ನೋದ್ಸಿದ್ದನ್ನ ಮಠ ಮನೆ ಮೇಳಗಳು ಹೋಗಕ್ಕೆ ಶಾಮೀಲಾಗಿ ಎಲ್ಲರೂ ಬಿಟ್ಟು ನಾ ಹಾಡಕ್ ಬರ್ತೀನಿ ಅರಕೇರಿ ಮಠಕ್ಕೆ. ಹೌದು ಅವ್ರು ಇರ್ಬೇಕು ದೇವ್ರ ನಮ್ಗ ಆ ದೇವ್ರ ಒತ್ತ ಈ ದೇವ್ರ ಒತ್ತ ಹೇಳಿ ಒಳಗಿನ ಮಗ್ನ ಎಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ನಾ ಹಾಡಕ್ ಬರ್ತೀನಿ ಅಂತ ಮಾತು ಕೊಟ್ಟು ಅದಕ್ಕಿಂತ ಅಲ್ಲಿ ಮೀಟಿಂಗ್ ತಗೊಂಡ ಮೊದಲು ಇವ್ರು ಪೇಜ್ ಹೇಳಿ ಮಾಹಿತಿ ಹೇಳಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಬಂದಿದ್ರು ಬಂದಿದ್ರು ಅಲ್ಲಿ ಬಂದಿದ್ರು ಕೂಡ ಅಲ್ಲಿ ರಿಜೆಂಟ್ ಅವರು ಮತ್ತೆ ಇಲ್ಲಿಯವರು ಬಂದಿದ್ರು ಬಂದಿದ್ರು ಅಲ್ಲಿ ಎಲ್ಲ ಕೂಡ ಏನ್ ಮಾತಾಡಿದ್ರಪ್ಪ ಅಂದ್ರೆ ಅಲ್ಲಿ ಮುಖಂಡ್ರ ಯಾರು ಮಾಡಿರಪ್ಪ ಅಂದ್ರೆ ಸೊನ್ಯಾಲ ಹನುಮಂತ ಗೌಡ್ರು ಮಾಡಿದ್ರು. ಯಾರು ಸೊನ್ಯಾಲ ಹನುಮಂತ ಗೌಡ್ರು ದೊಡ್ಡವರು ಬರುತ್ತೆ ತಿಳ್ಕೊಂಡು ಏನ್ ಹೇಳಿದ್ರಪ್ಪ ಅಂದ್ರೆ ಏನ್ ಹೇಳಿದ್ರಿಪ್ಪ ನೋಡಪ್ಪ ಅಲ್ಲಿ ಅರಕೆರೆ ಗುಡ್ಡಕ್ಕೆ ನಾವು 40 ವರ್ಷಗಟ್ಟಲೆ ಹಾಡ್ಕೊತ್ ಬಂದೀವಿ 40 ವರ್ಷಗಟ್ಟಲೆ ಹಾಡ್ಕೊತ್ ಬಂದೀವಿ ಈ ಒಂದೇ ಬಿಟ್ಟಿವಿ ಅಂದ್ರೆ ಅಸಹ್ಯ ಆಗ್ತದೆ. ಅಲ್ಲಿ ಏನವ ಅರಕೆರೆ ಗುಡ್ಡಕ್ಕೆ ಹಾಡಕ್ ಹೋಗ್ತಿರಲ್ಲ ನಿಮ್ ಜೋಡಿ ಯಾವ ಮ್ಯಾಳ ಇರ್ತಾವಲ್ಲ ಅದೇ ಮ್ಯಾಳಗಳನ್ನ ಕರ್ಕೊಂಡು ಬಂದು ಹುರಿಜಂತಿ ಹಾಡ್ರಿ ಬ್ಯಾರ ಅನ್ನೋದು ನಿಮ್ ತಪ್ಪಕ್ಕದಲ್ಲ ಲಕ್ಷ್ಮಣ ಡಾಕಲಮೇಶ ಅಂತ ಹೇಳಿ ಗೌಡ್ರು ನಮಗ್ ತಪ್ಪನಿಸಿ ಯಾರಿಗಪ್ಪ ಅಂದ್ರ ಬಸವನ ಸಂಘದ ಮಹಾರಾಜ್ ಫೋನ್ ಹಚ್ಚಿರ ಅಲ್ಲೇ ಕೊಟ್ಟು ನಮ್ಮ ಹುರಿಜಂತಿ ಜಾತ್ರೆಗೆ ಬಸವನ ಸಂಘದ ಮಹಾರಾಜ್ರು ನೀವು ಹಾಡ್ಲಕ್ ಬರ್ತೀರಿ ಅಥವಾ ಇಲ್ಲೋ ಅಂದಾಗ ಅವ್ರು ಹೇಳಿದ್ರು ಇಲ್ಲಪ್ಪ ಎರಡೂ ದೇವ್ರ ಅತ್ತನವ ನಾವ ಹಾಡ್ಲಕ್ ಬರ್ತೀವಿ ಹಾಡ್ಲಕ್ ಬರ್ತೀವಿ ಅಂದಾಗ ಆಗ ಏನ್ ಮಾಡಿರಪ್ಪ ಅಂದ್ರೆ ಈ ಜಗಳ ಮನೆ ಇಲ್ಲಿಗೆ ಬಿಡ್ರಿ ವಿಜಯಂತಿಗೆ ಹೆಂಗ ಎಲ್ಲಾ ನ್ಯಾಯಗಳ ಅಮೋಸಿದ್ರ ನ್ಯಾಯಗಳನ್ನು ಬರಬೇಕು ಮತ್ತು ಅರಕೆರಿಗೆ ಯಾರ ಅಪೇಕ್ಷೈತಿ ಎಲ್ಲಾ ವರ್ಷ ಹೆಂಗ್ ಹೋಗಿ ಹಾಡ್ತಿರ್ಲಿ ಹಂಗ ಹಾಡ್ರಿ ಇಲ್ಲಿಗೆ ಈ ನ್ಯಾಯ ಮುರಿಯುತ್ತೆ ಹನುಮಂತ ಗೌಡರ ನೇತೃತ್ವದೊಳಗೆ ನ್ಯಾಯ ಮುರಿಸಿಕೊಂಡು ಬಂದ ಮುಗಿತು ಮುಗಿತ ಅಲ್ಲಿ ಮುಗಿತು ಮುಂದ ದಯವಿಟ್ಟ ಅಲ್ಲಿ ಏನ್ ಹೇಳಿಪ್ಪ ಅಂದ್ರೆ ನೋಡ ಪರ್ಸು ನಾ ಮಾತಾಡ್ತಾನ ನೀ ಮಾತಾಡಿ ಬೇಡ ನೀ ಮಾತಾಡ್ತಾನ ನಾ ಮಾತಾಡಿ ಹಗಲು ಬಾರ ಆಗಿರ್ತಾರೆ ಮಾತಾಡ ಎಷ್ಟು ಬಾರ ಯಾಕೆ ಹಗಲಕ್ಕೆ ಯಾರು ವಿಚಾರ ಮಾಡಕ್ ಹೋಗ್ಬೇಡ ನಾ ವಿಚಾರ ನಂದ ಏನು ನೀ ಹೇಳಕ್ ಹೋಗಿಬೇಡ ನಿನಗೆ ನೀ ಮಾತಾಡಾಗ ನೀ ಮಾತಾಡು ನಾ ಮಾತಾಡಕ್ ನಾ ಮಾತಾಡ ಅದಕ್ಕ ಅಲ್ಲಿ ವಿಚಾರ ಅಲ್ಲಿ ನ್ಯಾಯ ಅಲ್ಲಿಗೆ ನಿಂತು ಆಗ ವಿಜಯಂತಿಯವರು ಬಂದ್ರು ಇಲ್ಲಿ ಶರಣಾಲರು ಬಂದ್ರು ನಾವು ಹೋದಿವಿ ಅಲ್ಲಿ ಹೋದಾಗ ಮುಂದೆ ಅರಕೆರೆ ಗುಡ್ಡಕ್ಕೆ ಇವ್ರು ಎಲ್ಲಾರು ಬಂದ್ರು ಬಂದ್ರು ನಾವು ಬರ್ಲಿಲ್ಲ ಅರಕೆರೆ ಗುಡ್ಡಕ್ಕ ಬಂದಾಗ ಅಲ್ಲಿ ಏನೇನು ವಾದ ಆಯ್ತಪ್ಪ ಅಂದ್ರೆ ಕೊಲೂರಿಗೆ ಸಿದ್ಧವ ಇವ್ರ ಮೇಲಿನಲ್ಲಿ ಬಂದು ಮಾತಾಡಿದ್ರು ಏನ್ ಮಾತಾಡ್ಯಾರಪ್ಪ ಅಂದ್ರೆ ನಿಮ್ಮಲ್ಲಿ ಹುರಿಜಂತಿಯಾಗ ಕುಡಿಲಕ್ಕ ನೀರಿಲ್ಲ ಹುರಿಜಂತಿಯಾಗ ಗುರು ಶಿಷ್ಯರ ಭೇಟಿ ಇಲ್ಲಿ ಉಚ್ಚವೇಡ ಮಾಡ್ತೀರಿ ನೀವು ಅಂತೇಳಿ ಮಾತಾಡಿದಾಗ ಅಲ್ಲಿ ಜಗಳ ಆಗ್ಯಾವ ಅಲ್ಲಿ ಜಗಳ ಆಗಿದ ಕೂಡ್ಲೇ ಮುಂದೆ ಅರಕೆರೆ ಗುಡ್ದಾಗ ಹಿಂಗಿಂಗ ಜಗಳ ಆಗ್ಯದ ಉತ್ತಮ ಪುರುಷರು ಹೊಡೆದ ಅವ್ರಿಗೆ ಹೊಡೆದಾರ ಅಂದಾಗ ಅದು ಎಲ್ಲ ಎಲ್ಲಿಪ್ಪ ಅಂದ್ರೆ ಹೊಡೆದ ಮುಂಜಾನೆ 10:11 ಹನುಮಂತ ಗೌಡ್ರಿಗೆ ನಾವು ಫೋನ್ ಹಚ್ಚಿದ್ವಿ. ಏನಂತ ಹನುಮಂತ ಗೌಡ್ರಿಗೆ ಏನ್ ಫೋನ್ ಹಚ್ಚಿನಿಪ್ಪ ಅಂದ್ರೆ ಗೌಡ್ರ ನೀವು ಬಿಜ್ಜರಿಗೆ ಬುಲಾರಿಸಿದ್ರೆ ಮಠದೊಳಗೆ ಬಂದು ನ್ಯಾಯ ಮುಗಿಸಿದ್ರಿ ಮುಗಿಸಿದ್ರಿ ನ್ಯಾಯ ಏನತ್ತ ಮುಗಿಸಿದ್ರಿಪ್ಪ ಅಂದ್ರೆ ಯಥಾ ಪ್ರಕಾರ ನೀವು ಹೋರಿ ನೀವು ಹೋರಿ ಅಂತ ಹಾಡೋದು ಮುಗಿಸಿದ್ರಿ
ಹಂಗ ಮಾಳಿಂಗರ ಮ್ಯಾಲ ನಿಮ್ ಮಾತಿನ ಮೇಲೆ ಇಸವಶಿಟ್ಟು ಹೋಗ್ಯಾವ. ಅಲ್ಲಿ ಹೊಡೆದಿದ್ದು ಧರ್ಮ ಅವ್ರು ಹಿಂಗ ಮಾತಾಡಿದ್ ನಿಮ್ ಧರ್ಮ ಏನು ಗೌಡ್ರ ನೀವು ಕರೆಸಿ ಕೇಳೋದ್ ನಿಮ್ ಶಕ್ತಿ ಆಗ್ತೈತಿ ಹೊತ್ತು ಮನೆ ಇಲ್ಲೋತ್ತ ನಾನು ಗೌಡ್ರ ಕೇಳಿದೆ. ಗೌಡ್ರ ಏನ್ ಹೇಳಿದ್ರಪ್ಪ ಅಂದ್ರೆ ನಾಟ್ ದಿಸ್ ಟೈಮ್ ಕೊಡು, ನಾಟ್ ದಿಸ್ ಟೈಮ್ ಕೊಟ್ರೆ ಅವ್ರಿಗೆ ಹಿರಿಯರು ಯಾರು ಅವ್ರು ಅಮೋಸಿದ್ರ ಮಠ ಮನೆ ಒಳಗ ಅದಾರ ಅವ್ರಿಗೆ ಹೇಳ್ತೀನಿ, ಅವ್ರು ಕೂರಿಸಿ ಕೇಳೋನು. ಇವತ್ತು ನಾನು ಹೇಳಿನಪ್ಪ ಅಲ್ಲಿ ಅಲ್ಲಿ ಉತ್ತಾಳ ಪರಸಗ ಹೊಡೆದ್ರೆ ನಮಗ್ ಹೊಡೆದಂಗ, ನಮಗ್ ಹೊಡೆದ್ರೆ ಉತ್ತಮ ಪರಸಗ ಹೊಡೆದಂಗ, ಒಟ್ಟು ಮಾಳಿಂಗರ ಮ್ಯಾಲಗಲ್ ಹೊಡೆದ್ರಪ್ಪ ಅಂದ್ರ ಅದು ನಮಗ್ ಹೊಡೆದಂಗ. ಗೌಡ್ರ ನೀವ್ ಕೇಳ್ತಿರಿ ಇಲ್ಲೋ ಅಂತ ಹೇಳಿ ನಾನು ಗೌಡ್ರ ಕೇಳಿದಾಗ ನಾಲ್ಕು ದಿವಸ ಟೈಮ್ ಹೇಳಿದ್ರು. ನಾಲ್ಕು ದಿವಸ ಹೋಗಿ ಎಂಟು ದಿವಸ ಹೋಯ್ತು, ಹದಿನೈದು ದಿವಸ ಹೋಯ್ತು. ಮೂರ್ ಸಲ ಗೌಡ್ರ ಜೋಡಿ ಫೋನ್ ಹಚ್ಚಿ ಹಚ್ಚಿ ಮಾತಾಡಿದಾಗ ಹಂಗ ಟೈಮ್ ಹಾಕೋತ್ ಬಂದ್ರು. ಹಂಗ ಟೈಮ್ ಹಾಕೋತ್ ಹಾಕೋತ್ ಯಾಕೆ ಬಂದ್ರಪ್ಪ ಅಂದ್ರ ಒಳಗಿಂದ ಒಳಗೆ ಇವ್ರ ಮೀಟಿಂಗ್ ಮಾಡ್ಕೊಂಡಾರ. ಒಳಗಿನ ಒಳಗೆ ಏನ್ ಮೀಟಿಂಗ್ ಮಾಡ್ಕೊಂಡಾರಪ್ಪ ಅಂದ್ರ ಏನಲ್ಲಿ ಹೊರಜೆ ಎಲ್ಲಿ ಅರಕೆರೆ ಗುಡದಾಗ ಸಿದ್ಧ ಮಾತಾಡ್ಯಾರಲ್ಲ ಆ ಸಿದ್ಧನ ಇವ್ರು ಕರ್ಕೊಂಡು ಎಲ್ಲಿ ಸುನಾಲ ಹಾಡೋ ಹನುಮಂತ ಗೌಡ್ರ ಮನೆಯೊಳಗೆ ಹೋಗಿ ಅಖಿಲ್ ತಪ್ಪಟ್ಟೆ ಕಾಲು ಹಿಡ್ಸ್ಕೊಂಡು ಇವ್ರ ನ್ಯಾಯ ಮುಗಿಸ್ಕೊಂಡ್ರು. ಒಳಗಿನ ಆ ಹನುಮಂತ ಗೌಡ್ರ ಮನೆಗೆ ನ್ಯಾಯಕ್ಕೆ ಹೋಗಾಗ ಸ್ವಂತ ಇದೇ ಪರ್ಸಗ ನಾನು ಫೋನ್ ಹಚ್ಚೀನಿ. ಇರ್ಲಿ, ಇದೇ ಪರ್ಸಗ ಫೋನ್ ಹಚ್ಚಿದಾಗ ನಮಗ್ ಗೊತ್ತಾಯ್ತು ಕೋಲೂರಿಗೆ ಸಿದ್ಧನು ಕರ್ಕೊಂಡು ಹನುಮಂತ ಗೌಡ್ರ ಮನೆಗೆ ನ್ಯಾಯ ಹೊಂಟಾರ ಅಂತ ಗೊತ್ತಾದ ಕಾಲಕ್ಕೆ ನಾನು ಪರ್ಸಕ್ ಫೋನ್ ಹಚ್ಚು ಅಂತ ಕೇಳಿನಿ. ಪರ್ಸು ಸಿದ್ಧ ಮಾತಾಡಿದ್ರು ಎಲ್ಲಿ ಅರಕೆರೆ ಗುಡದಾಗ ಮಾಳಿಂಗ ನನ್ನ ಮಠ ಮನೆಗೆ ಮಾತಾಡ್ಯಾವ. ಹನುಮಂತ ಗೌಡ್ರ ಮನೆಗೆ ನ್ಯಾಯ ಮುಗಿಸ್ಕೊಳಕ್ ಹೋದಕ್ಕ ಏನ್ ಅನತಂಬ್ರ ನ್ಯಾಯ ಏನ್ ಹನುಮಂತ ಗೌಡ್ರು ಮಾತಾಡ್ಯಾವ ಅನತ್ವಾ ನಿನಗ್ ಮಾತಾಡ್ಯಾವ. ಮಠ ಮನೆಗೆ ಮಾತಾಡಿರ್ತಕ್ಕಂತ ನ್ಯಾಯ ಮಠ ಮನೆಗೆ ಮುಗಿಬೇಕು. ಪರಸು ನೀನು ಗೌಡ್ರ ಮನೆಗೆ ಸಿದ್ಧನ ಕರ್ಕೊಂಡು ಹೋಗಬೇಡ. ನೀನು ನ್ಯಾಯ ಮುಗಿಸೋದಿತ್ತಂದ್ರೆ ಹುರ್ಜತ್ತು ಮಠದಾಗ ಮುಗಿಸು, ಹುಣ್ಣೂರು ಮಠದಾಗ ಮುಗಿಸು, ಯಾವ್ದಾದ್ರು ಮಾಳಿಂಗರನ್ನ ಬೆಕ್ಕಾದ ಮಠ ಮನೆಯೊಳಗೆ ನ್ಯಾಯ ಗೌಡ್ರ ಮನೆಗೆ ಹೋಗಬೇಡ ಅಂತ ನಾನು ಹೇಳಿ ಮುಗಿಸು. ಮಠದಾಗ ನ್ಯಾಯ ಮುಗಿಸಂದಾಗ ಪರಸು ಏನಂದ ಇಷ್ಟು ದಿವಸ ಕೇಳೋರು ನೀವು ಎಲ್ಲಿದ್ರಿ ಅಂತಂದ್ರ ನನಗೆ ಕೇಳಿದ. ಎಲ್ಲಿದ್ರೆ ಅಂದಾಗ ಅಂತಮ್ಮ ನಿನ್ನ ಗುರು ಆಗಿರ್ತಕ್ಕಂತ ಹನುಮಂತ ಗೌಡ್ರ ಜೋಡಿ ನಾನು ದಿನ ಮಾತಾಡಿನ ಪರಸು ನಿನಗ ಮಾತಾಡಿಲ್ಲ. ಹನುಮಂತ ಗೌಡ್ರು ಹೇಳಿ ನನಗ್ ಗಪ್ಪಿಕೊಂಡಿಸ್ಯಾರ, ಹೇಳಿ ಗಪ್ಪಿಕೊಂಡಿಸ್ರು ನೀನು ಒಂದ್ ಮನ್ಯಾಗ ಹೋಗಿ ನ್ಯಾಯ ಮುಗಿಸ್ಕೋಬ್ಯಾಡ ಅಂತ ಹೇಳಿದಾಗ ಪರಸು ಏನ್ ಹೇಳಿದ ಹೇಳಿದ್ರಪ್ಪ ಮಾಸ್ತರು ನ್ಯಾಯಂಕರ ಹೋಗಂಗಿಲ್ರಿ, ಹೋಗೋದಾದ್ರೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅನಕ ನಾವು ವಿಚಾರ ಮಾಡಿ ಹೇಳ್ತೇನೆ ಅಂತ ಗಪ್ ಕೊಟ್ಟು ಪರಸು ಗಪ್ ಕೊಟ್ಟರು. ಹನುಮಂತ ಗೌಡ್ರ ಫೋನ್ ಹಚ್ಚಿನ ನಾನು ಗೌಡ ನ್ಯಾಯ ಆಗ್ಬೇಕು, ಮಠ ಮನೆಗೆ ನ್ಯಾಯ ಆಗ್ಬೇಕು, ನಿಮ್ಮ ಮನೆಯಾಗ ನ್ಯಾಯ ಮುಗಿಸ್ಬೇಡ್ರಿ, ಮಠ ಮನೆ ನ್ಯಾಯ ಐತಿ. ಅಂತಾವ್ರ ನ್ಯಾಯ ಅಲ್ಲ, ಅಂತಾವ್ರ ನ್ಯಾಯ ಅಲ್ಲ, ನಿಮ್ಮ ಮನೆ ನ್ಯಾಯ ಅಲ್ಲ. ಗಜೇರ್ ಕಸ ನಿಮ್ಮ ಮನೆಯಾಗ ಗೌಡ್ರ ನ್ಯಾಯ ಮುಗಿಸ್ರಿ ಅಂದ್ರೆ ನಮಗ್ ತಕರಾರು ಐತೈತಿ. ಹನುಮಂತ ಗೌಡ್ರಿಗೆ ಫೋನ್ ಹಚ್ಚಿ ಹೇಳಿದಾಗ ಹನುಮಂತ ಗೌಡ್ರ ಏನಂದ್ರು, ಲಕ್ಷ್ಮಣ ಇನ್ನ ನಮ್ಮ ಮನೆಯಾಗ ನ್ಯಾಯ ಆಗೋದು ಭರವಸಿಲ್ಲ. ಹೆಂಗ್ ಭರವಸಿಲ್ಲಪ್ಪ ಅಂದ್ರೆ ಉಮದಿ ಮಾಡಿಸಿದ್ದ ನಮ್ಮ ಮನೆಗೆ ಬರಂಗಿಲ್ಲ ಅಂದಾನ. ನ್ಯಾಯ ಇಡೋದಾದ್ರೆ ಅರಕೆರಾಗ ಇಡ್ರಿ, ಇಲ್ಲ ಉಮ್ರಿಯಾಗ ಇಡ್ರಿ ಅಂದಾನ. ಉಮ್ರಿಗೆ ನ್ಯಾಯ ಇಟ್ರ ನಾ ಹೋಗಂಗಿಲ್ಲ, ನಮ್ಮ ಮನ್ಯಾಗ ನ್ಯಾಯ ಇಟ್ರ ಅವ ಮಾಡ್ಸಿದ್ ಬರಂಗಿಲ್ಲ ಅಂದಾಗ ನಮಗೂ ಏನು ಕೊಲೆ ಮತ್ತೆ ಲಕ್ಷ್ಮಣ ನ್ಯಾಯ ಮಾತ್ರ ಆಗಂಗಿಲ್ಲ, ಆಗಂಗ ಏನಾದ್ರೂ ಸಂದರ್ಭ ಬಿತ್ತಂದ್ರೆ ನಿನಗೆ ಫೋನ್ ಮಾಡ್ತೀನಿ ಅಂತ ಹನುಮಂತ ಗೌಡ್ರು ಹೇಳಿ ಫೋನ್ ಕಟ್ ಮಾಡಿ. ಹೌದು, ಫೋನ್ ಕಟ್ ಮಾಡಿದ ಕಾಲಕ್ಕ ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಹೇಳಿ ಕೇಳದ ಹೋಗಿ ಅಲ್ಲಿ ನ್ಯಾಯ ಮುಗಿಸ್ಕೊಂಡವ್ರು. ಎಲ್ಲಿ ಹನುಮಂತ ಗೌಡ್ರ ಮನ್ಯಾಗ ಯಾರು ಮಾಳಿಂಗರ ಮಠ ಮನೆಯವರು ಯಾರೂ ಇಲ್ಲ, ಇವರೇ ನ್ಯಾಯ ಮುಗಿಸ್ಕೊಂಡು ನ್ಯಾಯ ಮುಗಿಸ್ಕೊಂಡ ಕಾಲಕ್ಕೆ ಮುಂದ ಏನ್ ಮಾಡಿದ್ರಪ್ಪ ಅಂದ್ರೆ ಅದೇ ಕೊಲೂರಿಗೆ ಸಿದ್ಧವ ನಮ್ಮ ಭಾವನಗರಕ್ಕೆ ಬಂದವು. ನನ್ನ ಅಮೋಸಿದ್ರ ಮಠ ಮನೆಯವ್ರಿಗೆ ಯಾರೂ ನನ್ನ ಎತ್ಕೊಂಡಿಲ್ಲ, ನಾನು ಅಮೋಸಿದ್ರ ನ್ಯಾಯ ಎಲ್ಲವನ್ನು ಬಿಟ್ಟು ಮಾಳಿಂಗರ ಸಂತತಿ ಹಾಡ್ತೀನಿ, ಮಾಳಿಂಗರ ಮಾತಾಡಿ ನನ್ನ ಕಡೆ ತಪ್ಪಾಗ್ಯದ ಹಾಡ್ತೀನಿ, ನನಗ ಎಲ್ಲರೂ ಸಹಾಯ ಮಾಡ್ರಿ ಅಂದಾಗ ಸಹಾಯ ಮಾಡ್ಲಕ್ಕ ನಮ್ಮ ಕೈಯಾಗಿ ಏನು ಇಲ್ಲ. ನೀನು ಮಾತಾಡಿದ ಮಠ ಮನೆಗೆ ಮಾತಾಡಿದಿ, ಮೊದಲು ಮಠ ಮನೆಗೆ ಹೋಗು, ಮಠ ಮನೆಯವ್ರು ಏನ್ ಹೇಳ್ತಾರೆ ಕೇಳು, ಮಠ ಮನೆಯವ್ರು ನಮಗೆ ಹೇಳ್ರಂದ್ರೆ ನಾವು ನಿನಗೆ ಸಹಾಯ ಮಾಡ್ಲಕ್ಕೆ ಸಿದ್ಧ ಅಂತ ಹೇಳಿ ನಾವು ಹೇಳಿದ್ದ. ಮತ್ತೆ ಇನ್ನೂ ನೀನು ಅಮ್ಮಸಿದ್ದನ್ನ ಮ್ಯಾಳವನ್ನು ಬಿಟ್ಟು ಮಾಳಿಂಗರನ್ನ ಮ್ಯಾಳ ಮಾಡ್ತಾನಂತ ನಿನ್ನ ಮನಸ್ಸಿನಾಗ ಇತ್ತಂದ್ರ ಇನ್ನೂ ಒಂದು ತಿಂಗಳು ಟೈಮ್ ತಗೋ, ವಿಚಾರ ಮಾಡಿ ನಮಗೆ ಹೇಳುತ್ತೇಳಿ ನಾವು ಹೊಳ್ಳಿ ಕಳಿಸ್ತೀವಿ. ಹೊಳ್ಳಿ ಕಳಿಸಿದ ಮ್ಯಾಲ ಮತ್ತು 15 ದಿವಸ ಬಿಟ್ಟು ಬಂದು, 15 ದಿವಸ ಬಿಟ್ಟು ಬಂದ ಮೇಲೆ ಇಲ್ಲಿ ನ್ಯಾಯ ಆಗೋದಾದ ಹುರಿಜಂತಕ್ ಹೋಗೋಣ ಅಂತೇಳಿ ಎಲ್ಲರನ್ನು ಕರ್ಕೊಂಡು ಹುರಿಜಂತಕ್ ಹೋದ್ವಿ. ಹುರಿಜಂತಾಗ ಅಲ್ಲಿ 4 ಮಂದಿ ಹಿರಿಯರನ್ನು ಕೂಡಿಸಿಕೊಂಡು ಗುರು ಮಾಳಿಂಗರಾಯನ ಮಠದೊಳಗ ನನ್ನ ಮೊನ್ನೆ ಮಾಳಿಂಗರಾಯಂಗ್ ಮಾತಾಡಿದ ನನ್ನ ಕಡೆ ತಪ್ಪಾಗ್ಯದ, ಸರ್ವದ ತಪ್ಪಾಗ್ಯದಪ್ಪ, ನಾನು ಎತ್ಕೋರಿ ಅಂತೇಳಿ ಅಡಪ್ಪ ಮಾರ್ಯಾರ ವಾದ ಮೇಲೆ ಬಿದ್ದ ಮೇಲೆ ಸ್ವಂತ ಅಡಪ್ಪ ಮಾರ್ಯಾರ ಏನ್ ಹೇಳಿದ್ರು
ಏನ್ ಹೇಳಿದ್ರು? ನೀ ಅಮ್ಮೋರ್ ಸಿದ್ದನಂದ್ರೆ ಹಾಡು, ಮಾಲಿಂಗರ ಅಂದ್ರೆ ಹಾಡು. ಅವನಿಗೆ ಚುಕಿ ಅನ್ನಂತದ ಧರ್ಮಕ್ಕೆ ಧಕ್ಕೆ ಬರಂತ ಮಾತ್ ಮಾತಾಡ್ಲಕ್ ಹೋಗಿಬೇಡ. ಇವರಿಗೆ ಚುಕಿ ಅನ್ನಂತದ ಧರ್ಮಕ್ಕೆ ಧಕ್ಕೆ ಬರಂತ ಮಾತ್ ಮಾತಾಡಬೇಡ. ನೀನು ಅಮ್ಮೋರ್ ಸಿದ್ದನ ಮ್ಯಾಳ ಬಿಟ್ಟು ಮಾಲಿಂಗನಿಂದ ಹಾಡು ಒತ್ತನ ಅನ್ನಂಗಿಲ್ಲ. ಯಾವ್ದು ಹಾಡ್ತಿ ಹಾಡು, ಧರ್ಮಕ್ಕೆ ಧಕ್ಕೆ ಬರಂತ ಮಾತು ಮಾತಾಡ್ಲಕ್ ಹೋಗಿಬೇಡ. ತಂಗಿ, ನೀನು ಮಾತಾಡಿದ ತಪ್ಪನಂತ ನಿನಗೆ ಯಾವಾಗ ಅರಿವಾಗೈತೆ ಅಂದ ಮೇಲೆ ಆ ಗುರುವಿನೇ ನಿನಗೆ ಏನು ಕೊಡ್ತಾನೆ ಕೊಡ್ತಾನೆ ಅವನಿಗೆ ತಪ್ಪಾಗೈತೆ ಅಂತ ಹೇಳ್ತೀವಿ. ಅವನ ಪಾದ ಹಿಡ್ಕೊಂಡು ಹೋಗುತ್ತೇಳಿ ಅದೇ ಅಪ್ಪ ರಾಯರು ಅಲ್ಲಿ ನಿಂತು ಹೇಳಿದ ಕರೆನೋ ಅಥವಾ ಸುಳ್ಳು ಎಲ್ಲದಿರು ನಮ್ದು ಅಣ್ಣ. ಈಗ ಬಹಳ ಇಲ್ಲಿ ಕಾಕವ್ರ ಜನ ಇತ್ತಂದು ಬರೀ ನೀವು ಕೇಳಿ. ನೀನ್ ಚಂದ್ರ ಒಂದ್ ತಾಸು ಮಾತಾಡುದಿಲ್ಲ, ಜನರಿಗೆ ತಿಳಿಯಂಗ ಮತ್ತ ನೀವ್ ಮೂರ್ ದಿವಸ ಮಾತಾಡ್ತೀರ ಜನರಿಗೆ ತಿಳಿಯಂಗ.